ಅವರೆಕಾಳು ಸೀಸನಲ್ಲಿ ಮಾತ್ರ ಸಿಗೋ ಅಂತ ಹಸಿ ಅವರೆಕಾಳಿಂದ ನಾನಿವತ್ತು ಹುಳಿ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಶರು ಅಡುಗೆ ರೆಸಿಪಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹುಳಿ ಸಾರಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಒಂದು ಬೌಲಷ್ಟು ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ತರಕಾರಿ ಅಂತೇಳಿ ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಮಸಾಲೆಗೆ ಉದ್ದುದ್ದ ಕಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಗಸಗಸೆ, ಜೀರಿಗೆ ಮತ್ತು ಹುಣಸೆ ಹಣ್ಣು. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ, ಸ್ವಲ್ಪ ಕರಿಬೇವು. ಇದು ಒಗ್ಗರಣೆಗೆ ಬೇಕಾಗಿರೋಷ್ಟು ಈರುಳ್ಳಿ, ಮಸಾಲೆಗೆ ಕಾಯಿ ತುರಿ, ಸಾಸಿವೆ, ಜೀರಿಗೆ. ಹಾಗೆ ಮಸಾಲೆಗೆ ಸಾಂಬಾರ್ ಪುಡಿ. ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪುಡಿ. ಈಗ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ, ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಹಾಗೆ ನಾವು ತೆಗೆದಿಟ್ಕೊಂಡಿರುವಂಥ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಮತ್ತು ಗಸಗಸೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ನೀವು ರೆಗ್ಯುಲರ್ ಆಗಿ ಮಾಡುವಂಥ ಹುಳಿ ಸಾರಿಗೂ ಈ ಸಾರಿಗೂ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ರೀತಿ ನೀವು ಒಂದ್ಸಲ ಮಸಾಲೆ ರೆಡಿ ಮಾಡಿಕೊಂಡು ಹುಳಿ ಸಾರನ್ನ ಮಾಡಿ, ಅದರಲ್ಲೂ ಅವರೆಕಾಳು ಹುಳಿ ಸಾರು ಮಾಡಿ, ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಸಾಂಬಾರು. ಕೊನೆಯಲ್ಲಿ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿಕೊಂಡ್ರೆ ಮಸಾಲೆಗೆ ರೆಡಿ ಆದಂಗೆ. ಈಗ ರೆಡಿ ಮಾಡ್ಕೊಂಡಿರೋಂಥ ಫ್ರೈನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಬಿಸಿ ಹಾಕ್ಕೋಬೇಕು ಅಂತೇನಿಲ್ಲ. ಹಾಗೆ ತುರ್ದಿಟ್ಕೊಂಡಿರೋಂಥ ಕಾಯಿ ತುರಿ, ಜೊತೆಗೆ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರ್ ಪುಡಿ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳೋಣ. ನೀರನ್ನ ಹಾಕ್ಕೊಂಡು ಮಸಾಲೆನ ಪೇಸ್ಟ್ ಮಾಡಿಕೊಂಡ್ರೆ ರೆಡಿ ಆದಂಗೆ. ಈಗ ಸಾಂಬಾರ್ ಹೇಗೆ ಮಾಡೋದು ನೋಡೋಣ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ಬೇಗನೆ ಮಾಡ್ಬೋದು. ಹಾಗೆ ನಾನು ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ತೆಗೆದಿಟ್ಕೊಂಡಿರೋಂಥ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಕರಿಬೇವನ ಹಾಕ್ಕೊಳ್ಳೋಣ. ಹಾಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಜೊತೆಗೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ. ಹಸಿ ಅವರೆಕಾಳು, ಹಸಿ ತೊಗರಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆ ರುಚಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಸೀಸನಲ್ಲಿ ಸಿಗುವಂಥ ಕಾಳುಗಳಲ್ಲಿ ಸಾಂಬಾರು, ಗ್ರೇವಿ, ಈ ಥರ ನಾನಾ ಥರ ರೆಸಿಪಿಗಳನ್ನ ಮಾಡ್ಬೋದು. ನಿಮಗೆ ಯಾವುದಾದ್ರು ಬೇರೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಆದಷ್ಟು ಬೇಗ ನಿಮಗೆ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಮಸಾಲೆ ಹಾಕ್ಕೊಂಡಾಗಿದೆ, ಹಾಗೆ ಒಂದು ಕುದಿ ಕೂಡ ಬಂದಿದೆ. ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ, ಹಾಗೆ ಚಿಟಿಗೆಯಷ್ಟು ಅರಿಶಿಣ. ಅರಿಶಿಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ, ಅದು ಜಸ್ಟ್ ಆಪ್ಷನಲ್. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದ್ಮೇಲೆ ನಾವು ಸುಲಿದಿಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕ್ಕೊಳ್ಳೋಣ. ಅವರೆಕಾಳು ಹಾಕ್ಕೊಂಡು ಹಚ್ಚಿಟ್ಕೊಂಡಿರೋಂಥ ತರಕಾರಿ ಕೂಡ ಹಾಕ್ಕೊಳ್ಳೋಣ.
ತರಕಾರಿ ಅವರೆಕಾಳು ಎಲ್ಲ ಹಾಕಿದ್ಮೇಲೆ ನಿಮಗೆ ಸಾಂಬಾರ್ ಯಾವ ತಿಕ್ನೆಸ್ಸಿಗೆ ಬೇಕು ಆ ತಿಕ್ನೆಸ್ಸಿಗೆ ಬೇಕಾದಷ್ಟು ನೀರನ್ನ ಹಾಕ್ಕೋಬೋದು. ಇಲ್ಲ ಚಪಾತಿಗೆ, ಪರೋಟಗೆ, ದೋಸೆಗೆ ಈ ಥರ ಆದರೆ ಸ್ವಲ್ಪ ಗಟ್ಟಿ ಇರಬೇಕು. ಸೊ ಅದಕ್ಕೆ ಇಷ್ಟೇ ಸಾಕು, ಅಂತ ಇಷ್ಟೇ ಸಾಕು. ನೀವು ಮುದ್ದೆಗೆ ರೈಸ್ಗೆ ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿನಿಮಮ್ 2 ವಿಷಲ್ ಬರೋ ತನಕ ನೀವು ಕೂಗಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಈಗ 2 ವಿಷಲ್ ಆಗಿದೆ, ಸಾಂಬಾರ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದಂಗೆ ಸಾಂಬಾರ್ ಫ್ಲೇವರ್ ಮನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಈ ರೆಸಿಪಿನ ಮಿಸ್ ಮಾಡಿದೆ ನಿಮಗೆ ಯಾವಾಗೆಲ್ಲ ಅವರೆಕಾಳು ಸಿಗುತ್ತೋ ಆಗ ಮಿಸ್ ಮಾಡಿದೆ ಮಾಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಹಾಗೆ ಶರು ಅಡುಗೆ ರೆಸಿಪಿ ಚಾನಲ್ಗೆ ಈಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ. ಯಾರ್ಯಾರು ನಮ್ಮ ಶರು ಅಡುಗೆ ರೆಸಿಪಿ ಚಾನಲಲ್ಲಿ ಬರ್ತಿರೋ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋರಿಗೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು.